ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕ್ಯಾಶುವಲ್ ಪ್ರಾಬ್ಲಮ್ಸ್ ಅಂಡ್ ಸೊಲ್ಯೂಷನ್ಸ್. ಫ್ರೆಂಡ್ಸ್, ಈ ವಿಡಿಯೋಸ್ಗಳಿಂದ ನಿಮಗೆ ಇನ್ಫಾರ್ಮೇಷನ್ ಸಿಕ್ತಿದೆ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಲೈಕ್ ಕಮೆಂಟ್ ಮತ್ತು ಶೇರ್ ಮಾಡಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು ಶುಂಠಿಯ ಬಗ್ಗೆ ತಿಳ್ಕೊಳ್ಳೋಣ. ಏಕೆಂದರೆ ಶುಂಠಿಯು ಒಂದು ಮನೆಮದ್ದು ಅಂತ ಮಾತ್ರ ಗೊತ್ತು, ಆದರೆ ಯಾವ್ಯಾವ ಕಾರಣಕ್ಕೆ ಇದು ಮನೆಮದ್ದಾಗಿದೆ ಎಂಬುದು ಯಾರಿಗೂ ಸಹ ಅಷ್ಟಾಗಿ ಗೊತ್ತಿರುವುದಿಲ್ಲ. ಆದ್ದರಿಂದ ಈ ವಿಡಿಯೋದಲ್ಲಿ ನಾವು ಪೂರ್ತಿಯಾಗಿ ತಿಳ್ಕೊಳ್ಳೋಣ. ಶುಂಠಿಯು ಭಾರತೀಯರ ಜೀವನ ಶೈಲಿಯಲ್ಲಿ ಒಂದು ಪ್ರಮುಖವಾದ ಪಾತ್ರವನ್ನು ವಹಿಸುತ್ತದೆ. ಶುಂಠಿಯಲ್ಲಿ ಹಲವಾರು ರೀತಿಯ ವೈದ್ಯಕೀಯ ಲಕ್ಷಣಗಳು ಸಹ ಹೊಂದಿದೆ. ಭಾರತೀಯರು ತಮ್ಮ ಪ್ರತಿಯೊಂದು ಆಹಾರ ಪದಾರ್ಥಗಳಲ್ಲಿ ಶುಂಠಿಯನ್ನು ಹೆಚ್ಚಾಗಿ ಬಳಸುತ್ತಾರೆ ಮತ್ತು ಅದರ ಖಾರಕ್ಕೆ ಮತ್ತು ಅದರ ಗಮನಕ್ಕೆ ಮಾರು ಹೋಗುತ್ತಾರೆ. ಆದ್ದರಿಂದ ಇದನ್ನು ಭಾರತೀಯರು ಹೆಚ್ಚಾಗಿ ಮನೆಮದ್ದುಗಳಾಗಿ ಮತ್ತು ಇದನ್ನು ತನ್ನ ಆಹಾರದ ಕ್ರಮದಲ್ಲಿ ರೂಢಿಸಿಕೊಳ್ಳಬೇಕು. ಹಾಗೆಯೇ ನಾವು ಭಾರತೀಯರ ಪ್ರತಿ ಅಡುಗೆ ಮನೆಯಲ್ಲೂ ಶುಂಠಿಯು ಇದ್ದೇ ಇರುತ್ತದೆ. ಪ್ರತಿಯೊಂದು ಸಾಂಬಾರ್ ಪದಾರ್ಥಗಳು ತನ್ನದೇ ಆದಂತಹ ಮಹತ್ವದ ಗುಣಗಳನ್ನು ಹೇಗೆ ಹೊಂದಿದ್ದಾವೋ ಹಾಗೆಯೇ ಶುಂಠಿಯು ಕೂಡ ತನ್ನ ಖಾರದ ಗುಣ ಮತ್ತು ಸುವಾಸನೆಗೆ ಹೆಸರುವಾಸಿಯಾಗಿದೆ. ಇದನ್ನು ಅಡಿಗೆ ಮನೆಯಲ್ಲಿ ಬಳಸಿದರೆ ಅದರ ಗಮನ ರುಚಿಯೇ ಬೇರೆಯಾಗಿರುತ್ತದೆ. ಏಕೆಂದರೆ ಅದರ ರುಚಿ ಆದಷ್ಟು ಅಡುಗೆಯನ್ನು ತನ್ನ ರುಚಿಯ ಶೈಲಿಯಲ್ಲಿ ಹೆಚ್ಚಾಗಿ ಮಾಡುತ್ತದೆ. ಆ ರುಚಿಯನ್ನು ನಾವು ತಿಂದರೆ ಇನ್ನೂ ತಿನ್ನಬೇಕು ಎಂಬುವುದು ಈ ಶುಂಠಿಯ ಮೇಲೆ ನಾವು ಗಮನ ಹರಿಸಬಹುದು. ಹಾಗೆಯೇ ಶುಂಠಿಯ ನಿಯಮಿತ ಸೇವನೆಯಿಂದ ಉತ್ತಮ ಆರೋಗ್ಯವನ್ನು ನಾವು ಪಡೆಯಬಹುದು. ಶುಂಠಿಯು ಜಿಂಗಿ ಬರಿಸಿಯ ಫ್ಯಾಮಿಲಿಗೆ ಸೇರಿದೆ. ಜಿಂಗಿ ಬರಿಸಿಯ ಫ್ಯಾಮಿಲಿ ಅಂದರೆ ಅರಿಶಿಣ, ಏಲಕ್ಕಿ ಮತ್ತು ಶುಂಠಿಯನ್ನು ಮೂರು ಜೊತೆಗೆ ಸೇರಿಸಿದರೆ ನಾವು ಜಿಂಗಿ ಬರಿಸಿಯ ಎನ್ನುತ್ತೇವೆ. ಅರಿಶಿಣ ಏಲಕ್ಕಿ ಗುಂಪಿಗೆ ಸೇರಿದೆ ಎಂದರ್ಥ. ಹಾಗೆಯೇ ನಾವು ಶುಂಠಿಯನ್ನು ಹಸಿ ಶುಂಠಿಯಾಗಿ ಪುಡಿ ಮಾಡಿ ಅಥವಾ ಎಣ್ಣೆ ರೀತಿ ಎಲ್ಲ ರೀತಿಯಲ್ಲೂ ಉಪಯೋಗಿಸಬಹುದು. ನಾವು ಶುಂಠಿಯನ್ನು ಮನೆಮದ್ದಾಗಿ ಏಕೆ ಉಪಯೋಗಿಸಬೇಕು ಅಂದರೆ ಸುಸ್ತು ಮತ್ತು ವಾಕರಿಕೆಯನ್ನು ನಿವಾರಿಸುತ್ತದೆ. ಸುಸ್ತು ಮತ್ತು ವಾಕರಿಕೆಗೆ ಸಂಬಂಧಿಸಿದಂತೆ ಯಾವುದೇ ರೀತಿಯ ಅನಾರೋಗ್ಯ ತೊಂದರೆಗಳಿದ್ದರೆ ಅದಕ್ಕೆ ಪರಿಹಾರವನ್ನು ನೀಡುತ್ತದೆ. ಕೆಲವೊಂದು ವರದಿಗಳ ಪ್ರಕಾರ ಶುಂಠಿಯ ಸೇವನೆಯು ಮಲಬದ್ಧತೆಯನ್ನು ಕಡಿಮೆ ಮಾಡುತ್ತದೆ. ನಿಮಗೇನಾದರೂ ವಾಕರಿಕೆ, ಸುಸ್ತು ಮತ್ತು ಮಲಬದ್ಧತೆಯ ತೊಂದರೆ ಇದ್ದರೆ ನಾವು ಶುಂಠಿಯನ್ನು ಸೇವಿಸುವುದರಿಂದ ಈ ಎಲ್ಲ ಕಾರಣಗಳಿಂದ ನಾವು ದೂರವಿರಬಹುದು. ಆದ್ದರಿಂದ ನಾವು ಶುಂಠಿಯನ್ನು ನಿಯಮಿತವಾಗಿ ಸೇವನೆ ಮಾಡುವುದು ಒಳ್ಳೆಯದು. ಹಾಗೆಯೇ ಕೆಲವೊಬ್ಬರಿಗೆ ಬೆಳಗ್ಗೆ ಎದ್ದ ತಕ್ಷಣ ತಲೆ ಸುತ್ತಿನ ಲಕ್ಷಣಗಳು ಕಾಣಿಸಿಕೊಳ್ಳುತ್ತವೆ. ಇದರ ಜೊತೆಗೆ ವಾಕರಿಕೆ ಮತ್ತು ಸುಸ್ತು ಕಾಣಿಸಿಕೊಂಡಾಗ ಅವುಗಳನ್ನು ನಿವಾರಿಸಲು ಔಷಧವನ್ನು ಮತ್ತು ಮಾತ್ರೆಗಳನ್ನು ತೆಗೆದುಕೊಳ್ಳುತ್ತಾರೆ. ಆದರೆ ಗರ್ಭಿಣಿಯರು ಮತ್ತು ಕೀಮೋಥೆರಪಿಗೆ ಒಳಗಾದವರು ಇದನ್ನು ಬಳಸಿದರೆ ಉತ್ತಮ ಪರಿಹಾರ ನಾವು ಕಂಡುಕೊಳ್ಳಬಹುದು. ಏಕೆಂದರೆ ಶುಂಠಿಯಲ್ಲಿ ತುಂಬಾ ಆಂಟಿ ಆಕ್ಸಿಡೆಂಟ್ಗಳು ಜಾಸ್ತಿ ಇರುತ್ತದೆ. ಆದ್ದರಿಂದ ನಮ್ಮ ರೋಗ ನಿರೋಧಕಗಳ ಶಕ್ತಿ ಜೊತೆ ಹೋರಾಟ ಮಾಡುತ್ತದೆ. ಹಾಗೆಯೇ ವರದಿಗಳ ಪ್ರಕಾರ ನಿಯಮಿತವಾದ ಶುಂಠಿ ಟೀ ಸೇವನೆಯಿಂದ ಉತ್ತಮವಾದ ಹೃದಯವನ್ನು ಹೊಂದಬಹುದು ಮತ್ತು ಇದು ಹೆಚ್ಚಿನ ರಕ್ತದೊತ್ತಡವನ್ನು ಸಹ ಕಡಿಮೆ ಮಾಡುವ ಗುಣಲಕ್ಷಣ ಹೊಂದಿದೆ. ಬಿಸಿ ಬಿಸಿ ಶುಂಠಿ ಚಹಾದ ಸೇವನೆಯಿಂದ ರಕ್ತ ಹೆಪ್ಪುಗಟ್ಟುವಿಕೆ, ಹೃದ್ರೋಗ ಕಡಿಮೆ, ರಕ್ತದೊತ್ತಡ, ರಕ್ತದ ಚಲನೆ ಮುಂತಾದವುಗಳನ್ನು ಕಡಿಮೆ ಮಾಡುತ್ತದೆ. ಹಾಗೆಯೇ ಶುಂಠಿ ಟೀ ಇನ್ನೂ ಒಳ್ಳೆಯದು ಎಂದರೆ ಹೃದ್ರೋಗ, ಅಧಿಕ ರಕ್ತದೊತ್ತಡ ಸಮಸ್ಯೆ ಇರುವವರು ಶುಂಠಿ ಚಹಾದ ಸೇವನೆಯಿಂದ ನಿಯಮಿತವಾಗಿ ಮಾಡಿದರೆ ಇದನ್ನು ನಾವು ತಡೆಗಟ್ಟಬಹುದು. ಎರಡನೆಯದಾಗಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಏಕೆಂದರೆ ರೋಗ ನಿರೋಧಕ ಶಕ್ತಿ ಶುಂಠಿಯಲ್ಲಿ ಜಾಸ್ತಿ ಹೆಚ್ಚಿಸುವ ಗುಣವಿದೆ. ಇದರ ಜೊತೆಗೆ ಆಂಟಿ ಇನ್ಫ್ಲಮೇಟರಿ ಗುಣವನ್ನು ಸಹ ಇದು ಹೊಂದಿದೆ. ಈ ಗುಣವು ಯಾವುದೇ ರೀತಿಯ ನೋವುಗಳನ್ನು ಕಡಿಮೆ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಏಕೆಂದರೆ ಶುಂಠಿಯಲ್ಲಿ ಅಂತಹ ಗುಣಗಳು ಜಾಸ್ತಿ ಇರುವುದರಿಂದ ನಾವು ಇದನ್ನು ಬಳಸುವುದು ತುಂಬ ಉತ್ತಮ. ಹಾಗೆಯೇ ಇನ್ನೂ ಹಲವಾರು ಕಾರಣಗಳಿಗೆ ನಾವು ಶುಂಠಿಯನ್ನು ಬಳಸಬಹುದು. ಅವ್ಯಾವುವೆಂದರೆ ತಲೆನೋವು, ಮುಟ್ಟಿನ ಸಮಯದಲ್ಲಿ ಉಂಟಾಗುವಂತಹ ನೋವು, ಹಾಗೆಯೇ ಗಂಟಲು ನೋವು, ಸ್ನಾಯು ಸೆಳೆತ ಮುಂತಾದ ಎಲ್ಲ ರೀತಿಯ ನೋವುಗಳಿಗೆ ಪರಿಹಾರ ನೀಡುತ್ತದೆ. ನಿಯಮಿತವಾದ ಶುಂಠಿಯ ಸೇವನೆಯಿಂದ ಸ್ನಾಯುಗಳಿಗೆ ಉತ್ತೇಜಕ ದೊರೆತಂತಾಗುತ್ತದೆ. ಇದರಿಂದ ಯಾವುದೇ ರೀತಿಯ ನೋವುಗಳು ಸಹ ಕಾಣಿಸಿಕೊಳ್ಳುವುದಿಲ್ಲ. ಆದ್ದರಿಂದ ನಾವು ಹೆಚ್ಚಾಗಿ ಶುಂಠಿಯನ್ನು ಬಳಸುವುದು ತುಂಬ ಉತ್ತಮ.
ಏಕೆಂದರೆ ನಾವು ಇದರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಾದಷ್ಟು ರೋಗದ ವಿರುದ್ಧ ಹೋರಾಡಲು ನಮ್ಮ ದೇಹವು ಸ್ಪಂದಿಸುತ್ತದೆ. ರೋಗ ನಿರೋಧಕ ಶಕ್ತಿ ಇಲ್ಲವೆಂದರೆ ಸಣ್ಣ ಪುಟ್ಟ ಕಾಯಿಲೆಗಳಿಗೆ ಬೆಲೆ ತೆರಬೇಕಾದ ಪರಿಸ್ಥಿತಿ ಎದುರಾಗುತ್ತದೆ. ಆದ್ದರಿಂದ ನಮ್ಮ ಪ್ರಯತ್ನ ಯಾವಾಗಲೂ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವ ಕಡೆಗೆ ಇರಬೇಕು. ಆದ್ದರಿಂದ ನಾವು ರೋಗ ನಿರೋಧಕ ಶಕ್ತಿ ಯಾವ್ಯಾವ ಅಂಶದಲ್ಲಿ ಇರುತ್ತದೋ ಅದನ್ನು ಜಾಸ್ತಿ ಸೇವಿಸುವುದು ಒಳ್ಳೆಯದು. ಹಾಗೆಯೇ ನಾವು ಶುಂಠಿಯಲ್ಲಿ ಹಲವಾರು ಕಾರಣಗಳನ್ನು ಹುಡುಕಬಹುದು. ಯಾವ್ಯಾವ ರೀತಿಯಲ್ಲಿ ಎಂದರೆ ಆಂಟಿ ಆಕ್ಸಿಡೆಂಟ್ಗಳು ಇದರಲ್ಲಿ ಇರುವುದರಿಂದ ನಮಗೆ ಒತ್ತಡ ನಿವಾರಕ ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಒದಗಿಸುತ್ತದೆ. ಏಕೆಂದರೆ ಯಾವುದೇ ರೀತಿಯ ಉಸಿರಾಟದ ಸಮಸ್ಯೆಗಳೆಂದರೂ ಶುಂಠಿ ಹಾಕಿದ ನೀರನ್ನು ನಾವು ಒಮ್ಮೆ ಸ್ಟೀಮ್ ತೆಗೆದುಕೊಳ್ಳುವುದರಿಂದ ಉತ್ತಮವಾದ ಆರೋಗ್ಯವನ್ನು ಕಾಪಾಡಿಕೊಳ್ಳುತ್ತೇವೆ. ಏಕೆಂದರೆ ಶುಂಠಿಯ ನೀರಿನ ಸ್ಟೀಮಿಂದ ನಮ್ಮ ಶಕ್ತಿ ಏನಿದೆ ಇನ್ನೂ ಹೆಚ್ಚಾಗುತ್ತದೆ. ಹಾಗೆಯೇ ಈ ಕೊರೋನಾ ಟೈಮಿನಲ್ಲಿ ಉಸಿರಾಟದ ತೊಂದರೆ ಇಲ್ಲದೆ ಗಾಳಿಯಲ್ಲಿ ಮಾಲಿನ್ಯವಾಗಿ ತೊಂದರೆ ಅನುಭವಿಸುತ್ತಿದ್ದಾದರೆ ಈ ರೀತಿಯ ಸ್ಟೀಮ್ ತೆಗೆದುಕೊಳ್ಳುವುದು ತುಂಬ ಉತ್ತಮ. ಹಾಗೆಯೇ ನಾವು ಬೊಜ್ಜಿನ ಸಮಸ್ಯೆಗೆ ಪರಿಹಾರವನ್ನು ಈ ಶುಂಠಿಯಿಂದ ಕಂಡುಕೊಳ್ಳಬಹುದು. 2012 ಕೊಲಂಬಿಯಾ ಯೂನಿವರ್ಸಿಟಿಯಲ್ಲಿ ಮಾಡಿದ ಒಂದು ವರದಿಯ ಪ್ರಕಾರ ಬಿಸಿಯಾದ ಶುಂಠಿ ಚಹಾವನ್ನು ಸೇವಿಸುವುದರಿಂದ ಅದು ಹಸಿವಿನ ಪ್ರಮಾಣವನ್ನು ಕಡಿಮೆ ಮಾಡಿ ಕಡಿಮೆ ತಿನ್ನುವಂತೆ ಪ್ರೇರೇಪಿಸುತ್ತದೆ. ಏಕೆಂದರೆ ಜಾಸ್ತಿ ತಿಂದರೆ ನಮ್ಮ ತೂಕ ಜಾಸ್ತಿಯಾಗುತ್ತದೆ. ಇದರಿಂದ ತೂಕ ಹೆಚ್ಚು ಇದ್ದವರು ತೂಕ ಕಡಿಮೆ ಮಾಡಿಕೊಳ್ಳಲು ಉಪಾಯ ಹುಡುಕುತ್ತಿದ್ದರೆ ಶುಂಠಿ ಚಹಾವನ್ನು ನಿಯಮಿತವಾಗಿ ಸೇವಿಸಿ ನಿಮ್ಮ ತೂಕವನ್ನು ಕಡಿಮೆ ಮಾಡಿಕೊಳ್ಳಬಹುದು. ಬೊಜ್ಜಿನ ಸಮಸ್ಯೆಗೆ ಇದು ಪರಿಣಾಮಕಾರಿಯಾದ ಮಂತ್ರವಾಗಿದೆ. ಎಲ್ಲಿ ಹೋದರೂ ಇದನ್ನು ನಾವು ಬಳಸಬಹುದು. ಸೊ ನೋಡಿದ್ರಲ್ವಾ ಫ್ರೆಂಡ್ಸ್, ಯಾವ ರೀತಿಯಲ್ಲಿ ನಾವು ಶುಂಠಿಯನ್ನು ನಿಯಮಿತವಾಗಿ ಬಳಸುತ್ತಾ ಬಂದರೆ ನಾವು ನಮ್ಮ ಆರೋಗ್ಯವನ್ನು ಹೇಗೆ ಕಾಪಾಡ್ಕೋಬೋದು ಮತ್ತು ಅದರಿಂದ ಆಗುವ ಆರೋಗ್ಯ ಲಾಭಗಳು ಏನು ಅಂತ, ಇದೇ ರೀತಿಯ ನಿಮಗೆ ವಿಡಿಯೋಸ್ ಬೇಕು ಅಂದರೆ ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಈ ಎಲ್ಲ ರೀತಿಯ ವಿಡಿಯೋಗಳು ಸಹ ನಿಮಗೆ ದೊರೆಯುತ್ತೆ. ಸೊ ಒಂದ್ಸಾರಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿದ್ರೆ ನಂದು ಎಲ್ಲ ರೀತಿಯ ನೋಟಿಫಿಕೇಶನ್ ಸಿಗುತ್ತೆ. ಲೈಕ್, ಕಮೆಂಟ್ ಮತ್ತು ಶೇರ್ ಮಾಡಿ.